Hi, welcome to Jayanti's Kitchen. ಇವತ್ತು ನಿಮಗೆ ಇಡ್ಲಿ ಬ್ಯಾಟರ್ ಇಡ್ಲಿ ಹಿಟ್ಟನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಬನ್ನಿ ನೋಡೋಣ. ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು: ಅಕ್ಕಿ, ಗುಂಡಕ್ಕಿ 3 ಗ್ಲಾಸ್ ಹಾಕೋಬೇಕು. ಇದರಲ್ಲಿ 3 ಗ್ಲಾಸ್ ಹಾಕೋಬೇಕು. ಈ ಅಕ್ಕಿ ಹಾಕೋದ್ರಿಂದ ಇಡ್ಲಿ ತುಂಬಾ ಸಾಫ್ಟ್ ಆಗಿ ಬರುತ್ತೆ. ಎಲ್ಲ ಪ್ರಾವಿಷನ್ ಸ್ಟೋರ್ಸ್ ಅಲ್ಲಿ ನಿಮಗೆ ಗುಂಡಕ್ಕಿ ಸಿಗುತ್ತೆ. ಮತ್ತೆ ಅದೇ ಗ್ಲಾಸ್ ಅಲ್ಲಿ ಉದ್ದಿನ ಬೇಳೆ 1 ಗ್ಲಾಸ್, ರೌಂಡ್ ಉದ್ದಿನ ಬೇಳೆ 1 ಗ್ಲಾಸ್ ಹಾಕೊಳ್ಳಿ. 1 ಕಪ್ ಈ ತರ ಸ್ಮಾಲ್ ಕಪ್ ಅಲ್ಲಿ 1 ಕಪ್ ಅವಲಕ್ಕಿ, ದಪ್ಪ ಅವಲಕ್ಕಿ ಹಾಕೊಳ್ಳಿ. 1/2 ಸ್ಪೂನ್ ಮೆಂತ್ಯ ಹಾಕೊಳ್ಳಿ. ಈಗ ಒಂದು ಕಂಟೇನರ್ ಗೆ ಅಕ್ಕಿ, ಉದ್ದಿನ ಬೇಳೆ, ಅವಲಕ್ಕಿ, ಮೆಂತ್ಯ ಎಲ್ಲಾನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಮಿಕ್ಸ್ ಆದ್ಮೇಲೆ ಇದಕ್ಕೆ ನೀರು ಹಾಕೊಂಡು ಒಂದು 2 ಸಲ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಈ ವಾಶ್ ಮಾಡ್ಕೊಳ್ಳಿ. ವಾಶ್ ಆದ್ಮೇಲೆ ಮತ್ತೆ ಇದಕ್ಕೆ ನೀರು ಹಾಕಿ 7 hours ನೆನೆಸಬೇಕು. ಮೇಲೆ ಮುಚ್ಚಿಟ್ಬಿಡಿ. 7 hours ಆದ್ಮೇಲೆ ನೋಡಿ, ಈಗ ಚೆನ್ನಾಗಿ ನೆಂದಿದೆ. ನೀರನ್ನ ಬಸಿದ್ಬಿಟ್ಟು ನೋಡಿ, ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದನ್ನು ಮಿಕ್ಸಿಗೆ ಹಾಕೋಬೇಕು, ಗ್ರೈಂಡ್ ಮಾಡ್ಕೋಬೇಕು. ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿಗೆ ಹಾಕೊಳ್ಳಿ. ತುಂಬ ಇದೇನು ಬೇಡ, ಸಾಫ್ಟ್ ಆಗಿಬಿಡುತ್ತೆ, ತರಿ ತರಿಯಾಗಿ ಇರಲಿ. ಈಗ ಒಂದು ಕಂಟೈನರ್ಗೆ ಹಾಕ್ಕೊಳ್ಳಿ. ನೋಡಿ, ಇಡ್ಲಿ ಬ್ಯಾಟರ್ ರೆಡಿಯಾಗಿದೆ. ಇದಕ್ಕೆ ಸ್ವಲ್ಪ ಸಾಲ್ಟನ್ನು ಆ್ಯಡ್ ಮಾಡ್ಕೊಳ್ಳಿ. ಸಾಲ್ಟನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಮತ್ತೆ ಒಂದು 5 hours ಎತ್ತಿಟ್ಬಿಡ್ಬೇಕು ಇಡ್ಲಿ ಮಾಡೋಕ್ಕಿಂತ ಮುಂಚೆ. ಅವಾಗ ಇಡ್ಲಿ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.